ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಮಧುಕರ್ ಶೆಟ್ಟಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆಗೈದ ಶೆಡ್ಗೆ ಪೊಲೀಸ್ ಕಮಿಷನರ್ ದೌಡಾಯಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಅಲ್ಲಿನ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಇದೇ ಮೊದಲ ಬಾರಿಗೆ ಕಮಿಷನರ್ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಯಾನಂದ್ ಅವರು ಸ್ಥಳಕ್ಕೆ ಪರಿಶೀಲನೆಯನ್ನ ನಡೆಸಿದ್ರು. ಇದೇ ಮೊದಲ ಬಾರಿಗೆ ಅವರು ಆ ಸ್ಥಳಕ್ಕೆ ಭೇಟಿಯನ್ನ ನೀಡಿರೋದು ಈ ಒಂದು ಘಟನೆಯ ನಂತರ. ಈಗಾಗಲೇ ನಿನ್ನೆ ಆ ಸ್ಥಳಕ್ಕೆ ಅಲ್ಲಿ ಈಗಾಗಲೇ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿ ಸ್ಥಳ ಮಹಜರನ್ನು ಕೂಡ ನಡೆಸಲಾಗಿತ್ತು. ಇದೀಗ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲ್ಲಿಗೆ ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ನಡೆಸಿರುವಂತಹ ಸ್ಥಳಕ್ಕೆ ಭೇಟಿಯನ್ನ ನೀಡಿರುವಂಥದ್ದು. ಅಲ್ಲಿ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದೇ ಮೊದಲ ಬಾರಿಗೆ ಘಟನಾ ಸ್ಥಳಕ್ಕೆ ಅವರು ಭೇಟಿಯನ್ನ ನೀಡಿರುವಂಥದ್ದು. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿರುವಂತಹ ಶೆಡ್ ಏನಿದೆ, ಸೊ ಆ ಶೆಡ್ಗೆ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಕೂಡ ಅವರು ಭೇಟಿಯನ್ನು ನೀಡಿದ್ರು. ಎಲ್ಲ ಆರೋಪಿಗಳಿರುವಂಥ ಪೊಲೀಸ್ ಸ್ಟೇಷನ್ಗೆ ಭೇಟಿಯನ್ನು ನೀಡಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದು. ಅದಾದ ಬಳಿಕ ಈಗ ಈ ಒಂದು ಘಟನೆಯನ್ನು ಏನು ಮಾಡಲಾಗಿತ್ತು ಅಂದರೆ ಹತ್ಯೆಯನ್ನು ಏನು ನಡೆಸಲಾಗಿತ್ತು ಆ ಸ್ಥಳಕ್ಕೆ ಭೇಟಿ ನೀಡಲಾಗಿದೆ. ಹತ್ಯೆ ನಡೆಸಿರುವಂಥ ಶೆಡ್ಗೆ ಈಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು. ಈಗಾಗಲೇ ತನಿಖೆ ಸಾಕಷ್ಟು ಚುರುಕು ಪಡ್ಕೊಳ್ತಾ ಇದೆ. ಕಳೆದ ಇವತ್ತು ಮೂರನೇ ದಿನ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇರೋದು. ಮತ್ತೊಂದು ಕಡೆಯಲ್ಲಿ ಪಟ್ಟಣಗೆರೆಯ ಶೆಡ್ಗೆ ಏಕಕಾಲಕ್ಕೆ ಹಲವು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಪೊಲೀಸ್ ಕಮಿಷನರ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಮಿಷನರ್ ಜೊತೆಗೆ ಘಟನಾ ಸ್ಥಳಕ್ಕೆ ಡಿಸಿಪಿ ಗಿರೀಶ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಎಸಿಪಿ ಭರತ್ ರೆಡ್ಡಿ ಅವರಿಂದಲೂ ಕೂಡ ಶೆಡ್ನಲ್ಲಿ ಇಂಚಿಂಚು ಶೋಧವನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಸ್ಥಳಕ್ಕೆ ಆರೋಪಿಗಳನ್ನು ಕರೆತಂದು ಮಹಜರ್ ಮಾಡಲಾಗಿತ್ತು. ಇವತ್ತು ಪೊಲೀಸ್ ಅಧಿಕಾರಿಗಳು FSL ಟೀಮ್ ಕೂಡ ಭೇಟಿ ನೀಡಿದೆ. ನಿನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಕೂಡ ಕರ್ಕೊಂಡು ಬರಲಾಗಿತ್ತು. ಅಲ್ಲಿ ಸ್ಥಳ ಮಹಜರನ್ನು ನಡೆಸಲಾಗಿತ್ತು. ಪ್ರತ್ಯೇಕವಾಗಿ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನು ಮಾಡಿದ್ರು. ಪ್ರತಿಯೊಬ್ಬರಿಂದಲೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿತ್ತು. ಇವತ್ತು ಈಗ ಅಧಿಕಾರಿಗಳ ತಂಡ ಮತ್ತೊಂದು ಬಾರಿ ಭೇಟಿ ನೀಡಿದೆ. ಅದರಲ್ಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಂಚಿಂಚು ಸ್ಥಳವನ್ನು ಕೂಡ ಅಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಜೊತೆಗೆ FSL ಟೀಮ್ ಕೂಡ ಅಲ್ಲಿ ಭೇಟಿಯನ್ನು ನೀಡಿರುವಂಥದ್ದು. ಅಲ್ಲಿ ಏನೆಲ್ಲ ಸೂಕ್ಷ್ಮ ದಾಖಲೆಗಳು ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಸಂಗ್ರಹಿಸುವಂತಹ ಕೆಲಸಗಳು ಆಗ್ತಾ ಇದೆ. ಈಗಾಗಲೇ ಆ ಒಂದು ಪ್ರದೇಶವನ್ನು ಸೀಸ್ ಮಾಡಲಾಗಿದೆ. ಸೊ ಅಲ್ಲಿ ಅದರ ಜೊತೆಗೆ ಅಲ್ಲಿ ಸಾಕಷ್ಟು ಏನೆಲ್ಲ ದಾಖಲೆಗಳು ಇದ್ದಾವೆ ಪ್ರತಿಯೊಂದನ್ನು ಕೂಡ ಅಲ್ಲಿಂದ ಸಂಗ್ರಹ ಮಾಡಲಾಗಿದೆ. ಇನ್ನು ಗಮನಿಸ್ತಾ ಇದ್ದೀವಿ ಅಲ್ಲಿ ಟಾಟಾ ಏಸ್ ವಾಹನವೊಂದು ಹೋಗ್ತಾ ಇದೆ. ಅದನ್ನು ಕೂಡ ಸೀಸ್ ಮಾಡಲಾಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ರಕ್ತದ ಕಲೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಸೀಸ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಪಟ್ಟಣಗೆರೆಯಲ್ಲಿರುವಂಥ ಶೆಡ್ನಲ್ಲಿ ಇದ್ದಂತಹ ಟಾಟಾ ಏಸ್ ವಾಹನ ಅದು, ಅದರಲ್ಲೂ ಕೂಡ ರಕ್ತದ ಕಲೆ ಇತ್ತು. ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ವಿ ಪಟ್ಟಣಗೆರೆಯ ಶೆಡ್ನಲ್ಲಿದ್ದ ಮತ್ತೊಂದು ವಾಹನವನ್ನು ಸೀಸ್ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಮಾಡಿರುವಂತಹ ಜಾಗದಲ್ಲಿದ್ದಂಥ ಟಾಟಾ ಏಸನ್ನು ಜಪ್ತಿ ಮಾಡಲಾಗಿದೆ. ಟಾಟಾ ಏಸ್ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಈಗ ಸೀಸ್ ಮಾಡಲಾಗಿದೆ. ಸಾಕ್ಷಿಯಾಗಿ ಟಾಟಾ ಏಸ್ ಗೂಡ್ಸ್ ವಾಹನ ಕೂಡ ಸೀಸ್ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಭೇಟಿಯ ನಂತರ ಈ ವಾಹನವನ್ನು ಈಗ ಸೀಸ್ ಮಾಡಲಾಗಿದೆ. ಅದರಲ್ಲೂ ಕೂಡ ರಕ್ತದ ಕಲೆ ಇರೋದು ಗೊತ್ತಾಗಿದೆ. ಹಾಗಾಗಿ ಅದನ್ನು ಕೂಡ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಚುರುಕುಗೊಳ್ತಾ ಇದೆ. ಇದೀಗ ಮತ್ತೊಂದು ವಾಹನವನ್ನು ಕೂಡ ಸೀಸ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಆ ಒಂದು ವಾಹನದಲ್ಲಿ ರಕ್ತದ ಕಲೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಸೀಸ್ ಮಾಡಲಾಗಿದೆ. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಮಧುಕರ್, ಈಗಾಗಲೇ ಎಲ್ಲ ಆರೋಪಿಗಳನ್ನು ಕೂಡ ಈ ಒಂದು ಶೆಡ್ಗೆ ಕರೆತಂದು ಘಟನಾ ಸ್ಥಳದಲ್ಲಿ ಮಹಜರು ಮಾಡುವಂತಹ ಪ್ರಕ್ರಿಯೆ ನಿನ್ನೆ ಮುಗಿದಿತ್ತು. ಆದರೆ ಇವತ್ತು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಜೊತೆಗೆ ಪಶ್ಚಿಮ ವಿಭಾಗದ DCP ಗಿರೀಶ್ ಸೇರಿದಂತೆ ಈ ತನಿಖಾ ಅಧಿಕಾರಿಯಾಗಿರುವಂತಹ ACP ಭರತ್ ರೆಡ್ಡಿ ಕೂಡ ಇವತ್ತು ಏಕಾಏಕಿ ಒಂದು ಘಟನಾ ಸ್ಥಳಕ್ಕೆ ಬಂದು ಆ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಇವರ ಜೊತೆಗೆ FSLನ ಅಧಿಕಾರಿಗಳು ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಇನ್ನು ಉಳಿದಂತಹ ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇನ್ನು ಜೊತೆಗೆ ದಯಾನಂದ್ ಅವರು ಬಂದ
ನಂತರದಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ಮತ್ತೊಂದು ಟಾಟಾ ಎಎಸ್ ವಾಹನಗಳನ್ನು ಕೂಡ ಸೀಸ್ ಮಾಡುವಂತಹ ಕೆಲಸ ಮಾಡಿದ್ರು. ಆ ವಾಹನದ ಮುಂಭಾಗದಲ್ಲೇ ಈ ಕೃತ್ಯ ನಡೆದಿರುವುದು ಕೂಡ ಈಗ ಏನು ಮಹಜರು ಟೈಮಲ್ಲಿ ಗೊತ್ತಾಗಿರುವಂತದ್ದು. ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳು ಈ ವಾಹನದ ಮುಂಭಾಗದಲ್ಲೇ ಆ ಒಂದು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವುದು ಕೂಡ ಒಪ್ಪಿಗೆಯನ್ನು ಕೊಟ್ಟು ಒಪ್ಪಿಕೊಂಡಿದ್ರು. ಜೊತೆಗೆ ಈ ವಾಹನಕ್ಕೆ ಕಟ್ಟಿ ಜೊತೆಗೆ ಏನು ಆತನ ಮೇಲೆ ಹಲ್ಲೆ ಮಾಡುವಾಗ ಈತನ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಕೂಡ ಈ ಟಾಟಾ ಎಸ್ ಗೂಡ್ಸ್ ವಾಹನದ ಮೇಲೆ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಇದನ್ನು ಕೂಡ ಸೀಸ್ ಮಾಡಿ ತನಿಖೆಗೆ ಒಳಪಡಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಒಟ್ಟು ಈಗ 5 ವಾಹನಗಳನ್ನು ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸೀಸ್ ಮಾಡಿರುವಂತದ್ದು. 3 ಸ್ಕಾರ್ಪಿಯೋ ಗಾಡಿಗಳು, 1 ಜೀಪ್, ಜೊತೆಗೆ ಈಗ ಟಾಟಾ ಎಸ್ ಗೂಡ್ಸ್ ಗಾಡಿಯನ್ನು ಪೊಲೀಸರು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಈಗ ಈ ಒಂದು ಗೋಡೌನ್ ಅಲ್ಲಿ ಸಾಕಷ್ಟು ವಾಹನಗಳು ಇರುವಂತಹ ಒಂದು ದೃಶ್ಯ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ರೇಣುಕಾ ಸ್ವಾಮಿನ ಕೊಲೆ ಮಾಡಿರುವಂತಹ ಜಾಗದಲ್ಲಿ ಈ ಒಂದು ಗೂಡ್ಸ್ ಗಾಡಿ ಇತ್ತು. ಗೂಡ್ಸ್ ಗಾಡಿಯ ಮುಂಭಾಗದಲ್ಲೇ ಆತನನ್ನು ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯವರ ರಕ್ತದ ಕಲೆಗಳೆಲ್ಲವೂ ಕೂಡ ಈ ಕಾರಣ ಇದು ಈ ಒಂದು ಗೂಡ್ಸ್ ಗಾಡಿಯ ಮುಂಭಾಗದಲ್ಲಿ ಇತ್ತು. ಹೀಗಾಗಿ ಇದನ್ನು ಕೂಡ FSL ಅಧಿಕಾರಿಗಳು ತನಿಖೆಗೆ ಒಳಪಡಿಸಬೇಕು ಅಂದಾಗ ಈಗ ತಾನೇ ಪೊಲೀಸರು ಅದನ್ನು ಕೂಡ ಸೀಸ್ ಮಾಡಿಕೊಂಡು ಹೋಗಿರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಏನು ದಯಾನಂದ್ ಜೊತೆಗೆ DCP ಗಿರೀಶ್ ಆಗಿರ್ಬೋದು, ಜೊತೆಗೆ ACP ಭರತ್ ರೆಡ್ಡಿ ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಇನ್ನು ಉಳಿದಂತಹ ಸಾಕ್ಷ್ಯಗಳನ್ನು ಸಂಗ್ರಹಣೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮಧುಕರ್, ಥ್ಯಾಂಕ್ ಯು. ಮುತ್ತಪ್ಪ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.